ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಜ್ಯದ ರೈತ ಸಮುದಾಯಕ್ಕೆ ಬಂದಿರುವ ಪ್ರಮುಖವಾದ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ಗೆಳೆಯರೇ. ಇದು ಇಂದಿನ ಬಹುಮುಖ್ಯವಾದ ಒಂದು ಮಾಹಿತಿ ನಮ್ಮ ರೈತ ಸಮುದಾಯಕ್ಕೆ ಬಂದಿದೆ ಅಂತ ಹೇಳಬಹುದು. ನಮ್ಮ ರಾಜ್ಯದ ಯಡಿಯೂರಪ್ಪನವರ ಸರ್ಕಾರದಿಂದ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕಕ್ಕೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ತಾ ಆಲ್ ಅಂತ ಬಟನ್ ಒತ್ತಿದ್ರೆ ನಾವು ಹಾಕುವ ಮುಂದೆ ಎಲ್ಲ ಹೊಸ ಹೊಸ ವಿಡಿಯೋಗಳು ಬಂದು ನಿಮಗೆ ತಲುಪುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಗೆಳೆಯರೇ, ಮತ್ತು ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ರೈತ ಬಾಂಧವರಿಗೂ ಮರೆಯದೆ ಶೇರ್ ಕೂಡ ಮಾಡಿ. ಹಾಯ್ ಫ್ರೆಂಡ್ಸ್, ಈಗಾಗಲೇ ನಮ್ಮ ರಾಜ್ಯದ ರೈತರಿಗೆ ಬಹುಮುಖ್ಯವಾದ ಮಾಹಿತಿಯೊಂದನ್ನು ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಸಹಿತ ಬಿಡುಗಡೆ ಮಾಡಿದ್ದಾರೆ ಗೆಳೆಯರೇ. ಇದೇ ಕುರಿತು ನಮ್ಮ ಯಡಿಯೂರಪ್ಪನವರು ಸರ್ಕಾರ ಸಹಿತ ಎಲ್ಲ ಒಂದು ರಾಜ್ಯದ ರೈತರಿಗೆ ಸ್ಪಂದನೆ ಮಾಡಲು ಹೊಸ ಹೊಸ ಯೋಜನೆಗಳನ್ನು ತೆಗೆದುಕೊಂಡು ಬಂದಿದೆ. ಇದೇ ಒಂದು ಲಾಕ್ಡೌನ್ನಲ್ಲಿ ನಮ್ಮ ರೈತರು ಅನುಭವಿಸಿದ ಒಂದು ಕಷ್ಟಕ್ಕೆ, ಅವರಿಗೊಂದು ಆರ್ಥಿಕವಾಗಿ ಆಗಿರುವ ಒಂದು ನಷ್ಟಕ್ಕೆ, ಅವರ ಒಂದು ಬೆಳೆ ಪರಿಹಾರ ಒಂದು ಆಗಿರ್ಬೋದು, ಮತ್ತು ಅವರ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಆಗಿರ್ಬೋದು, ಮತ್ತು ರೈತರಿಗೆ ಹೆಚ್ಚುವರಿ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು, ಈ ರೀತಿಯಾಗಿ ಹಲವಾರು ಮಾಹಿತಿಗಳ ಬಗ್ಗೆ ಯೋಜನೆ ಜಾರಿಗೆ ಮಾಡಿದ್ದಾರೆ ಗೆಳೆಯರೇ. ಈ ಒಂದು ಮಾಹಿತಿ ನಿಮಗೆ ಕಂಪ್ಲೀಟ್ ಆಗಿ ಬೇಕೆಂದರೆ ನೀವು ಮೇಲೆ ಕಾಣಿಸುವ ಒಂದು ಐ ಬಟನ್ನಲ್ಲಿ ನಮ್ಮ ಚಾನಲ್ನಲ್ಲಿ ಎಲ್ಲ ಒಂದು ವಿಡಿಯೋಗಳನ್ನು ಫ್ರೀಯಾಗಿ ನೋಡ್ಬೋದು ಗೆಳೆಯರೇ. ಮತ್ತು ನೀವು ಕೂಡ ಏನಾದರೂ ಒಂದು ಬೆಳೆ ಸಾಲ ಆಗಿರ್ಬೋದು ಮತ್ತು ಮನೆ ಸಾಲ ಯಾವುದಾದ್ರೂ ಒಂದು ಸಾಲ ಮಾಡಿದರೆ ಇದರಲ್ಲಿ ಕೇವಲ ರೈತರಿಗೆ, ಇವಾಗ ನಮ್ಮ ಸಚಿವರು ಎಸ್ ಟಿ ಸೋಮಶೇಖರ್ ಅವರು ಒಂದು ಭರ್ಜರಿ ಕೊಡುಗೆ ತೆಗೆದುಕೊಂಡು ಬಂದಿದ್ದಾರೆ ಗೆಳೆಯರೇ. ಮೊನ್ನೆ ಜೂನ್ 30ಕ್ಕೆ ನಮ್ಮ ರೈತರು ಪಡೆದುಕೊಂಡಿರುವ ಎಲ್ಲ ಒಂದು ಸಾಲಕ್ಕೆ ಕೊನೆಯ ದಿನಾಂಕವನ್ನು ನಿಗದಿ ಮಾಡಿದ್ರು ನಮ್ಮ ರಾಜ್ಯ ಸರ್ಕಾರ. ಆದರೆ ಇವಾಗ ಈ ಒಂದು ಅವಧಿಯನ್ನು ವಿಸ್ತರಣೆ ಮಾಡಲು ನಮ್ಮ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಎಸ್ ಟಿ ಸೋಮಶೇಖರ್ ಅವರು ನೀಡಿದ್ದಾರೆ ಗೆಳೆಯರೇ. ಇದೇ 2-3 ದಿನಗಳಲ್ಲಿ ನಾವು ರೈತರಿಗೆ ಒಂದು ಶುಭ ಸುದ್ದಿಯನ್ನು ನೀಡುತ್ತೇವೆ ಅನ್ನೋ ಮಾಹಿತಿಯನ್ನು ಅವರು ಈಗಾಗಲೇ ಕೊಟ್ಟಿದ್ದಾರೆ. ಯಾಕಂದರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ಸಹಿತ ಎಲ್ಲ ಒಂದು EMI ಆಗಿರ್ಬೋದು ಮತ್ತು ಅಸಲಾಗಿರ್ಬೋದು ಮತ್ತು ಯಾವುದೇ ಒಂದು ಕಂತನ್ನು ತುಂಬ ಒಂದು ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಆಗಸ್ಟ್ 31ರವರೆಗೂ ಯಾವ ಒಂದು ಕಂತನ್ನು ಕಟ್ಟುವ ಹಾಗಿಲ್ಲ ಅನ್ನೋ ಮಾಹಿತಿಯನ್ನು ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಗೆಳೆಯರೇ. ಎಲ್ಲ ಒಂದು EMIಗಳನ್ನು ಈಗಾಗಲೇ ಆಗಸ್ಟ್ 31ರವರೆಗೂ ವಿಸ್ತರಣೆ ಮಾಡಿದೆ ಗೆಳೆಯರೇ. ಇದೇ ಕುರಿತು ನಮ್ಮ ರಾಜ್ಯದಲ್ಲೂ ಸಹಿತ ಎಲ್ಲ ಒಂದು ರೈತರು ಪಡೆದುಕೊಂಡಿರುವ ಒಂದು ಸಾಲ ಆಗಿರ್ಬೋದು ಮತ್ತು ಯಾವುದೊಂದು ಬೆಳೆ ಸಾಲ ಮತ್ತು ಅದರ ಮೇಲಿನೊಂದು EMIಗಳನ್ನು ಎಲ್ಲ ಒಂದು ಅವಧಿಗಳನ್ನು ವಿಸ್ತರಣೆ ಮಾಡಲು ನಮ್ಮ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಇಂದು ಎಸ್ ಟಿ ಸೋಮಶೇಖರ್ ಅವರು ನಮ್ಮ ರಾಜ್ಯದ ರೈತರಿಗೆ ನೀಡಿದ್ದಾರೆ ಗೆಳೆಯರೇ. ಇದೇ ನಿಮಗೆ 2-3 ದಿನಗಳಲ್ಲಿ ಏನಾಗುತ್ತೆ ಈ ಒಂದು ರಿಸಲ್ಟ್ ಎಲ್ಲ ಒಂದು ಕಂಪ್ಲೀಟ್ ಆದ ವರದಿ ಕೂಡ ನಿಮಗೆ ಸಿಗಲಿದೆ. ಹಾಗಾಗಿ ನಾನು ಅದರ ಮೇಲೆ ಸಹಿತ ಒಂದು ಸಂಪೂರ್ಣವಾಗಿ ವಿಡಿಯೋ ಮಾಡಿ ನಿಮ್ಮ ಬಳಿ ತೆಗೆದುಕೊಂಡು ಬರ್ತೇನೆ ಗೆಳೆಯರೇ. ಹಾಗಾಗಿ ಈ ಆ ಒಂದು ವಿಡಿಯೋಗೆ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಕೇವಲ 2-3 ದಿನಗಳಲ್ಲಿ ಖಚಿತವಾದೊಂದು ಮಾಹಿತಿ ಸಿಗುತ್ತೆ. ಇದರಿಂದ ಎಲ್ಲ ಒಂದು ರೈತರಿಗೆ ಭರ್ಜರಿ ನ್ಯೂಸ್ ಸಿಗುತ್ತೋ, ಅದೊಂದು ಶಾಕಿಂಗ್ ನ್ಯೂಸ್ ಸಿಗುತ್ತೋ, ಎಲ್ಲಾನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಚಾನಲ್ನಲ್ಲಿ ತೆಗೆದುಕೊಂಡು ಬರ್ತೇನೆ ಗೆಳೆಯರೇ. ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ನಿಮ್ಮ ಕಿಸಾನ್ ಸಮ್ಮಾನ್ ಯೋಜನೆ ನಿಮ್ಮ ಖಾತೆಗೆ ಹಣ ಎಷ್ಟು ಯಾವಾಗ ಬರುತ್ತೆ ಎಲ್ಲ ಮಾಹಿತಿಯನ್ನು ಹೇಳಿದ್ದೀರಿ ಗೆಳೆಯರೇ. ಈಗಲೇ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.